ತೆಗೆದುಕೊಳ್ತಾರೆ ಅದರ ಬಗ್ಗೆ ಅಲಿಗೇಷನ್ಸ್ ಅನ್ನು ಮಾಡಿದರು. ಇದುವರೆಗೂ ಸಹ ಕಾಂಗ್ರೆಸ್ ಅವರು ಅದರ ಬಗ್ಗೆ ಚಕಾರ ಎತ್ತಿಲ್ಲ, ಉಸಿರು ಬಿಟ್ಟಿಲ್ಲ, ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಬರೀ ಗಾಳಿನಲ್ಲಿ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಬಂದರು. ಒಂದು ಉದಾಹರಣೆ, ಸಂತೋಷ್ ಅಂತಕಂತ ಒಬ್ಬ ಗುತ್ತಿಗೆದಾರ 40% ಕೇಳಿದರೆ ಅಂತ ಹೇಳಿ ಅಲಿಗೇಷನ್ಸ್ ಮಾಡ್ಕೊಂಡು ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳಿ ಅಲಿಗೇಷನ್ಸ್ ಮಾಡಿದರು. ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಆತ ಕೆಲಸ ಮಾಡಿದ 5 ಕೋಟಿ ರೂಪಾಯಿ ಕೆಲಸ ಮಾಡಿದನೆ ಅಂತ ಹೇಳಿ ದುಡ್ಡು ಕೊಡಲಿಲ್ಲ ಅಂತ ಹೇಳಿ ಅವನು ಅಲ್ಲಿಗೆ ಆತ್ಮಹತ್ಯೆ ಮಾಡ್ಕೊಂಡಂತೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ನ ಶಾಸಕಿ, ಯಾರೊಬ್ಬ ಗುತ್ತಿಗೆದಾರ ಹೋಗಿ 5 ಕೋಟಿ ರೂಪಾಯಿ ಕೆಲಸ ಮಾಡೋ ಒಬ್ಬ ಜವಾಬ್ದಾರಿಯುತ ಶಾಸಕ ಅಥವಾ ಶಾಸಕಿ ಯಾವ ಬೆಡ್ಸಲ್ಲಿ ಫಂಡ್ ಬಂದಿದೆ, ಈ ಸ್ಯಾಂಕ್ಷನ್ ಲೆಟರ್ ಕೊಟ್ಟಾರೆ ಯಾರು, ಅಪ್ರೂವಲ್ ಲೆಟರ್ ಕೊಟ್ಟಾರೆ ಯಾರು, ವರ್ಕ್ ಆರ್ಡರ್ ಕೊಟ್ಟಾರೆ ಯಾರು ಅಂತ ಕೇಳಿದರೆ ಈಶ್ವರಪ್ಪರ ಮೇಲೆ ಅಲಿಗೇಷನ್ಸ್ ಮಾಡಿ ರಾಜೀನಾಮೆಯನ್ನು ಪಡ್ಕೊಂಡ್ರು. ಅರೆ ಕೆಲಸ ಮಾಡಿದ್ದಲ್ಲಿ ಅಲ್ಲ ನೋಡಿ, ಒಂದೇನಂದ್ರೆ ಒಂದು ಮೊರಾಲಿಟಿ ಅನ್ನುವಂಥದ್ದು ಇದೆಯಲ್ಲ, ಒಂದು ಮೊರಾಲಿಟಿ ಅನ್ನುವಂಥದ್ದು ಇದೆಯಲ್ಲ. ಅಲ್ಲ ಪ್ರಶ್ನೆ ಮತ್ತೆ ನೀವು ಆಮೇಲೆ ಕೇಳಿ ಸರ್, ನಾವು ಪ್ರೆಸ್ ಮೀಟ್ ನಾವು ಹೇಳ್ತೀವಿ, ಮೊರಾಲಿಟಿ ಅನ್ನೋಂಥದ್ದು ಇರ್ತದ, ಆದ್ರೆ ಅದನ್ನ ಸಾಬೀತು ಮಾಡ್ಬೇಕಾಗಿತ್ತಲ್ಲ, ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರಲ್ಲ, ಎನ್ಕ್ವೈರಿನಲ್ಲಿ ಸಾಬೀತು ಮಾಡ್ಲಿಕ್ಕೆ ಆಗಲಿ. ಒಂದು ನಿಮಿಷ ರೀ ಸರ್, ಸಾವಿರ ಬರ ಸತ್ತಿರ್ಬೋದು ಸರ್, ಕಾಂಟ್ರಾಕ್ಟ್ ವರ್ಕ್ ಆರ್ಡರ್ ಕೊಟ್ಟವ್ರ ಯಾರು? ಇದೇ ರೀತಿ ಪಿ ಎಸ್ ಐ ಸ್ಕ್ಯಾಮ್ನಲ್ಲಿ ಇದೇ ರೀತಿ ಪ್ರಿಯಾಂಕಾ ಖರ್ಗೆ ಅಲಿಗೇಷನ್ಸ್ ಮಾಡೋರು, ಒಂದು ಎನ್ಕ್ವೈರಿ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡೋರು, ಪ್ರಿಯಾಂಕಾ ಖರ್ಗೆ ಒಂದು ಲೆಟರ್ನ ಕಳಿಸೋರು, ನೀವು ಮಾಡಿರ್ತಕ್ಕಂಥ ಅಲಿಗೇಷನ್ಸ್ ಬಗ್ಗೆ ದಾಖಲೆ ಸಮೇತ ಬಂದು ಹೇಳಿಕೆಯನ್ನು ಕೊಟ್ಟಾಗ ಅವರೇನು ಮಾಡಿದ್ರು, ಜಾತಿಯನ್ನು ಮುಂದೆ ಇಟ್ಕೊಂಡು ದಲಿತ ಶಾಸಕನಿಗೆ ನೀವು ನೋಟಿಸ್ ಕೊಡೋದ್ರ ಮುಖೇನ ನೀವು ಅವನನ್ನು ಎದುರಿಸ್ತಾ ಇದ್ದೀರಿ ಅಂತೇಳಿ ಬ್ಲ್ಯಾಕ್ ಮೇಲನ್ನು ಮಾಡಿದ್ರು. ಅಂದರೆ ಈ ರೀತಿ ಕಾಂಗ್ರೆಸ್ನವರು ಒಂದು ಕಡೆ ರಸ್ತೆನಲ್ಲಿ ಸುಳ್ಳು ಸುಳ್ಳು ಆಪಾದನೆಗಳನ್ನು ಮಾಡ್ತಾರೆ, ಅದ್ರ ಬಗ್ಗೆ ದಾಖಲೆ ಕೊಡಿ, ವಿಚಾರಣೆ ಕೊಡಿ ಅಂತ ಕೇಳಿದಾಗ ತಪ್ಪಿಸ್ಕೊಂಡು ತಿರುಗ್ತಾರೆ. ಈ ರೀತಿ ಕಾಂಗ್ರೆಸ್ಸಿನ ಶಾಸಕರು ಜನತಾದಳದ ಶಾಸಕರ ಮೇಲೆ ನಿನ್ನೆ ಎಲ್ಲ ರಾಜ್ಯದ ಜನ ನೋಡಿದರೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು. ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಬಹಿರಂಗ ಚರ್ಚೆಗೆ ಬರ್ತೀನಿ ಅಂತ ಹೇಳ್ತಿದ್ರಲ್ಲ, ಡಿ ಕೆ ಶಿವಕುಮಾರ್ ಬಹಿರಂಗ ಚರ್ಚೆಗೆ ಬರ್ತೀನಿ ಅಂತ ಹೇಳ್ತಿದ್ರಲ್ಲ, ಒಬ್ಬ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷನ ಕೆಂಪಣ್ಣನ ಮುಂದೆ ಇಟ್ಕೊಂಡು ಇವರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಲ್ಲ, ಇದೀಗ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತದೆ.